ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಕಬಳಿಕೆಗೆ ಯತ್ನವನ್ನ ನಡೆಸುವಂತ ಘಟನೆ ನಡೆದಿದೆ. ಮೂವರು ಮಹಿಳೆಯರು ಸೇರಿದಂತೆ ಹಲವರು ಪೊಲೀಸರು ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಗದಗ್ನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕೇಶವದಾಸ್ ಸಾಹುಕಾರ್ ಫ್ಯಾಮಿಲಿ ಸದಸ್ಯರ ಆಸ್ತಿ ಕಬಳಿಕೆಗೆ ಯತ್ನವನ್ನ ನಡೆಸಿದ್ದಾರೆ. ಡಿಸಿ ಕಚೇರಿ ಹಿಂದೆ ಇರುವ 20 ಎಕರೆ ಜಮೀನು ಕಬಳಿಕೆಗೆ ಯತ್ನವನ್ನ ನಡೆಸಿದ್ದಾರೆ ಅನ್ನೋ ಆರೋಪ. ಮಾಲೀಕರ ಆಧಾರ್ ಕಾರ್ಡ್ ಫೋಟೋವನ್ನ ಬದಲಾಯಿಸಿ ಆಸ್ತಿ ಕಬಳಿಕೆಗೆ ಯತ್ನವನ್ನ ನಡೆಸಿದ್ದಾರೆ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆಸ್ತಿ ನೋಂದಣಿ ವೇಳೆ ಕದಿಮರು ಲಾಕ್ ಆಗಿದ್ದಾರೆ. ಶಹರ ಪೊಲೀಸ್ ಠಾಣೆಯಲ್ಲಿ ಇದೀಗ ಆಸ್ತಿ ಮಾಲೀಕರು ದೌಡಾಯಿಸಿದ್ದಾರೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹಾಲಿಂಗಯ್ಯ. ಎಸ್ ಮಹಾಲಿಂಗಯ್ಯ, ಏನಿದು ಪ್ರಕರಣ? ಎಸ್ ದಿವ, ನಿಜಕ್ಕೂ ಕೂಡ ಗದಗ ಬೆಟಗರಿ ಅವಳಿ ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳಬಹುದು. ಅಂದ್ರೆ ಈ ಜಾಲ ಏನಿದೆ, ಈ ಜಾಲಕ್ಕೆ ಸಾಕಷ್ಟು ಒಂದು ಏನು ಭೂಮಿ ಖರೀದಿದಾರರು ಮತ್ತು ಕೊಂಡುಕೊಳ್ಳತಕ್ಕಂತ ಮತ್ತೆ ಖರೀದಿ ಮಾಡತಕ್ಕಂತ ಏನು ಸಂಘಟನೆ ಇವರು ಕೂಡ ಬಹಳಷ್ಟು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಏನು ಗದಗ ನಗರದಲ್ಲಿ ಇರತಕ್ಕಂತ ಕೇಶವದಾಸ್ ಸಾಹುಕಾರ್ ಅಂತಕ್ಕಂತ ಫ್ಯಾಮಿಲಿ ಈ ಕುಟುಂಬದ ಆಸ್ತಿ ಸುಮಾರು ಸಾಕಷ್ಟು ಒಂದು ಗದಗ ನಗರದಲ್ಲಿ ಇದ್ದ ವೇಳೆ ಇದನ್ನ ಒಂದು ದುರ್ಬಳಕೆ ಮಾಡತಕ್ಕಂತ ಒಂದು ಕರೀಮರು ಈ ಗ್ಯಾಂಗ್ ಏನಿದೆ ಇದನ್ನ ಲಪಟಾಯಿಸಿಕೊಂಡು ಅಂದ್ರೆ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ಗಳನ್ನ ಡುಪ್ಲಿಕೇಟ್ ಮಾಡಿಕೊಂಡು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರತಕ್ಕಂತ ಭಾವಚಿತ್ರಗಳನ್ನ ಬದಲಾಯಿಸಿ ಹೆಸರು ಮಾತ್ರ ಮೂಲ ಮಾಲೀಕರದು ಫೋಟೋಗಳು ಮಾತ್ರ ಬದಲಾಯಿಸಿಕೊಂಡು ಈಗಾಗಲೇ ಸಬ್ ರಿಜಿಸ್ಟರ್ ನೋಂದಣಿ ಕಚೇರಿಯಲ್ಲಿ ಆಸ್ತಿ ಖರೀದಿ ಒಂದು ಕಬಳಿಕೆ ಯತ್ನ ನಡೆಸತಕ್ಕಂತದ್ದು ಗದಗ ನಗರದಲ್ಲಿ ನಡೆದಿದೆ. ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಈ ಘಟನೆ ನಡೆಸತಕ್ಕಂತದ್ದು ಅಲ್ಲಿ ಇರತಕ್ಕಂತ ಸ್ಥಳೀಯರು ಈ ಮಾಹಿತಿ ಬಂದಾಗ ಈಗ ಅವರು ಮೂರು ಜನ ಮಹಿಳೆಯರು ಸೇರಿದಂತೆ ಹಲವರು ಈಗಾಗಲೇ ಅಲ್ಲಿ ಅವರನ್ನ ಸ್ಥಳೀಯರೇ ಅವರನ್ನ ಪೊಲೀಸಿಗೆ ಒಪ್ಪಿಸಿರ್ತಕ್ಕಂತ ಘಟನೆ ಕೂಡ ನಡೆಸತಕ್ಕಂಥದ್ದು. ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅಂತಕ್ಕಂಥದ್ದು ಕೂಡ ವ್ಯಾಪಕ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಆಧಾರ್ ಕಾರ್ಡ್ಗಳು ಎಲ್ಲಿಂದ ಬಂದು, ಹಾಗಾದ್ರೆ ಡುಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ತಕ್ಕಂಥವ್ರು ಯಾರು, ಆಧಾರ್ ಕಾರ್ಡ್ ಇಷ್ಟೆಲ್ಲ ಮೂಲ ಮಾಲೀಕರು, ಇಷ್ಟೆಲ್ಲ ದಾಖಲೆಗಳು, ಇಷ್ಟೆಲ್ಲ ತಾಂತ್ರಿಕತೆ, ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಕೂಡ ಈ ಪ್ರಕರಣ ಸಬ್ ರಿಜಿಸ್ಟರ್ ಕಚೇರಿವರೆಗೂ ಹೇಗ್ ಹೋಯ್ತು? ಯಾಕಂದ್ರೆ ಹೊರಗಡೆ ಒಂದು ಸ್ಟಾಂಪ್ ರೈಟರ್ ಅಂತ ಇರ್ತಾರೆ, ಅದರದೇ ಆಗಿರತಕ್ಕಂತ ನಿಯಮಗಳಿರ್ತವೆ, ಇದೆಲ್ಲವುಗಳನ್ನು ದಾಟಿಯೂ ಕೂಡ ಈ ಪ್ರಕರಣ ಆಸ್ತಿ ಖರೀದಿವರೆಗೂ ಕೂಡ ಈ ಪ್ರಕರಣ ಹೇಗೆ ಹೋಯಿತು ಅಂತಕ್ಕಂಥದ್ದು ಕೂಡ ಎಲ್ಲರಲ್ಲೂ ಗೊಂದಲಮಯವಾಗಿರ್ತಕ್ಕಂಥದ್ದು. ಹೀಗಾಗಿ ಮೂಲ ಮಾಲೀಕರು ಕೂಡ ಇದರಿಂದ ಸಾಕಷ್ಟು ಬೆಚ್ಚಿ ಬಿದ್ದಿದ್ದಾರೆ. ಆಸ್ತಿ ಖರೀದಿಯನ್ನ 20 ಎಕರೆ ಸುಮಾರು ಕೋಟ್ಯಾನುಕೋಟಿ ಆಸ್ತಿ ಖರೀದಿ ನಗರದ ಜಿಲ್ಲಾಧಿಕಾರಿ ಬಳಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರ್ತಕ್ಕಂಥ ಹಿಂಬದಿಯಲ್ಲಿರತಕ್ಕಂಥ ಈ ಆಸ್ತಿ 20 ಎಕರೆ ಆಸ್ತಿಯನ್ನ ಪಡ್ಕೊಳ್ಳಕ್ಕೆ ಈ ಒಂದು ನಕಲಿ ಟೀಮ್ ಗ್ಯಾಂಗ್ ಇವತ್ತು ಈಗಾಗಲೇ ಸಿಕ್ಕಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇದರ ಏನು ದೊಡ್ಡ ಜಾಲವಿದೆ, ಈ ಜಾಲವನ್ನ ಪತ್ತೆ ಹಚ್ಚಿ ಇದರ ಬಗ್ಗೆ ಹೆಚ್ಚಿನ ತನಿಖೆ ಕೈಗೊಳ್ಳಬೇಕು ಅಂತ ಕೂಡ ಒಂದು ಸ್ಥಳೀಯ ನಾಗರಿಕ ಕೂಡ ಒತ್ತಾಯಿಸಿದ್ದಾರೆ. ದಿವ್ಯ, ಓಕೆ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ.